Dear students, welcome to today's first PUC political science class. Today in this class, we are going to continue our discussion on the fifth chapter, that is Constitution of India. And today's discussion topic is that the silent features of our Indian Constitution. Dear students, as we already know that our Indian Constitution came into force on January 26, 1950. This is the Constitution which gives the assurance to all of its citizens that justice, equality, freedom and fraternity. So here, what is the necessary for all of us is that we need to look into the or go through with the what are the salient features or important characters of our Indian Constitution. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಯಾವೆಲ್ಲ ಲಕ್ಷಣಗಳಿದೆ ಭಾರತದ ಸಂವಿಧಾನಕ್ಕೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. ಓಕೆ, ಸೊ ಹಿಯರ್ ಲೆಟ್ಸ್ ಬಿಗಿನ್ ಅವರ್ ಸ್ಟಾರ್ಟ್ ಅವರ್ ಡಿಸ್ಕಷನ್. ಸೇಲೆಂಟ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದ ಫಸ್ಟ್ ಫೀಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದಟ್ ರಿಟನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ದ ಸೆಕೆಂಡ್ ಒನ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಬೃಹತ್ ಸಂವಿಧಾನ. ಸೆಕೆಂಡ್ ಪಾಯಿಂಟ್ ಬೃಹತ್ ಸಂವಿಧಾನ. ಥರ್ಡ್ ಒನ್ ಪ್ರಿಯಾಂಬಲ್ ಪೂರ್ವ ಪೀಠಿಕೆ. ಪ್ರಿಯಾಂಬಲ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡ್ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು. ಅಂಡ್ ಅನದರ್ ಒನ್ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು. ಅಂಡ್ ದ ನೆಕ್ಸ್ಟ್ ಕ್ಯಾರೆಕ್ಟರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ರಾಜ್ಯ ಧೋರಣೆಯ ನಿರ್ದೇಶಕ ತತ್ವಗಳು. ರಾಜ್ಯ ಧೋರಣೆಯ ನಿರ್ದೇಶಕ ತತ್ವಗಳು. ದ ನೆಕ್ಸ್ಟ್ ಒನ್ ಫೆಡರಲ್ ಸ್ಟ್ರಕ್ಚರ್ ವಿತ್ ಯುನಿಟರಿ ಸ್ಪಿರಿಟ್. ಫೆಡರಲ್ ಸ್ಟ್ರಕ್ಚರ್ ವಿತ್ ಯುನಿಟರಿ ಸ್ಪಿರಿಟ್. ಒಕ್ಕೂಟ ವ್ಯವಸ್ಥೆ ನೆಕ್ಸ್ಟ್ ಪಾಯಿಂಟ್ ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ಲಕ್ಷಣಗಳು. ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ಲಕ್ಷಣಗಳು. ಸಂಯುಕ್ತ ವ್ಯವಸ್ಥೆ ಮತ್ತು ಏಕಾತ್ಮಕ ಲಕ್ಷಣಗಳು. ನೆಕ್ಸ್ಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಸಂಸದೀಯ ಮಾದರಿಯ ಸರ್ಕಾರ. ಇಂಡಿಪೆಂಡೆಂಟ್ ಜುಡಿಷಿಯರಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಎಮರ್ಜೆನ್ಸಿ ಪವರ್ಸ್ ತುರ್ತು ಪರಿಸ್ಥಿತಿ ಅಧಿಕಾರಗಳು. ನೆಕ್ಸ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಪಂಚಾಯತ್ ರಾಜ್ ಸಿಸ್ಟಮ್ ನೆಕ್ಸ್ಟ್ ಪಾಯಿಂಟ್ ಪಂಚಾಯತ್ ರಾಜ್ ಸಿಸ್ಟಮ್ ಪಂಚಾಯತ್ ರಾಜ್ ವ್ಯವಸ್ಥೆ. ಅನದರ್ ಒನ್ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ಸ್ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಿದ್ದುಪಡಿ ವಿಧಾನಗಳು. ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವಿಸಸ್ ಅಖಿಲ ಭಾರತ ಸೇವೆಗಳು. ಅನದರ್ ಒನ್ ಡಿವಿಷನ್ ಆಫ್ ಪವರ್ಸ್. ಅನದರ್ ಪಾಯಿಂಟ್ ಇಸ್ ದಟ್ ಡಿವಿಷನ್ ಆಫ್ ಪವರ್ಸ್. ಸೊ
these are the 15 points which are going to express about the what are the important characters, features of our Indian Constitution. The first one is that, dear students, written constitution. The Indian Constitution is the written constitution. Because as we already know that the Constitution of India is formed by the Constitution, Constituent Assembly is formed by the Constituent Assembly. We already know that the Constitution of India is a written document. It is a written document. ಭಾರತದ ಸಂವಿಧಾನವನ್ನು ನಾವು ಲಿಖಿತ ರೂಪದಲ್ಲಿ ಬರೆಯಲಾಗಿದೆ. ಭಾರತದ ಸಂವಿಧಾನ ಲಿಖಿತ ರೂಪದಲ್ಲಿದೆ. ಇಟ್ ಈಸ್ ಇನ್ ಎ ರಿಟರ್ನ್ ಡಾಕ್ಯುಮೆಂಟ್, ಇಟ್ ಈಸ್ ಇನ್ ಎ ರಿಟರ್ನ್ ಫಾರ್ಮ್, ಇಟ್ ಈಸ್ ಎ ರಿಟರ್ನ್ ಫಾರ್ಮ್, ಲಿಖಿತ ರೂಪದಲ್ಲಿ ಇದೆ ಭಾರತದ ಸಂವಿಧಾನ. ಬರವಣಿಗೆ ರೂಪದಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯ ಸಭೆಯ ಮೂಲಕ ರಚನೆ ಆಯಿತು. ನಮ್ಮ ಸಂವಿಧಾನ ನಮಗೆ ಗೊತ್ತಿದೆ ಅಲ್ವಾ? ಈ ಸಂವಿಧಾನ ರಚನಾ ಸಭೆ ನಮ್ಮ ಸಂವಿಧಾನವನ್ನು ಯಾವ ರೂಪದಲ್ಲಿ ಬರೆಯಿತು? ಲಿಖಿತ ರೂಪದಲ್ಲಿ ಬರೆಯಿತು. ಓಕೆ, ದ ನೆಕ್ಸ್ಟ್ ಒನ್, ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ವರ್ಲ್ಡ್, ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. Indian constitution is going to be considered as one of the largest constitution in the world, because Indian constitution at the beginning in January 26, 1950, when our Indian constitution came into force, there are 395 articles. There are 395 articles, 8 schedules, 8 schedules and 22 parts. When our Indian Constitution came into force in January 26, 1950, our Indian Constitution had 395 articles, 8 schedules and 22 parts. What is the situation of, present situation of our Indian Constitution? How many articles are there in the present our present Constitution of India? ನಮ್ಮ ಭಾರತದ ಸಂವಿಧಾನ, ಭಾರತದ ಸಂವಿಧಾನವನ್ನು ವಿಶ್ವದ ಅತ್ಯಂತ ಬೃಹತ್ ಸಂವಿಧಾನ ಅಂತ ನಾವು ಕರಿತೇವೆ. ಭಾರತದ ಸಂವಿಧಾನವನ್ನು ವಿಶ್ವದ ಅತ್ಯಂತ ದೊಡ್ಡ ಅಥವಾ ಬೃಹತ್ ಸಂವಿಧಾನ ಅಂತ ಕರಿತೇವೆ. ಯಾಕಾಗಿ ಅಂದರೆ, ನಮ್ಮ ಸಂವಿಧಾನ ಜಾರಿಗೆ ಬಂದ January 26, 1950 ನಮ್ಮ ಸಂವಿಧಾನದಲ್ಲಿ 395 ವಿಧಿಗಳು, 8 ಪರಿಚ್ಛೇದಗಳು ಮತ್ತು 22 ಭಾಗಗಳನ್ನು ಒಳಗೊಂಡಿದೆ ನಮ್ಮ ಭಾರತದ ಸಂವಿಧಾನ. ಪ್ರಸ್ತುತ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಏನಿದೆ ನಮ್ಮ ಸಂವಿಧಾನದಲ್ಲಿ, ಎಷ್ಟು ವಿಧಿಗಳಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ದೇರ್ ಆರ್ 465 ಆರ್ಟಿಕಲ್ಸ್ ಅಟ್ ಪ್ರೆಸೆಂಟ್. ಇದು 1950 ಜನವರಿ 26 ಬಂದಾಗ 395 ವಿಧಿಗಳು, 8 ಪರಿಚ್ಛೇದಗಳು, 22 ಭಾಗಗಳಿತ್ತು. ಈಗ ಪ್ರೆಸೆಂಟ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ 465 ವಿಧಿಗಳಿದೆ ಹಾಗೂ 12 ಶೆಡ್ಯೂಲ್ಸ್ ಇದೆ. ಮತ್ತೆಷ್ಟಿತ್ತು? 8 ಇತ್ತು, ಈಗ 12 ಶೆಡ್ಯೂಲ್ಸ್ ಇದೆ. ಭಾಗಗಳು ಎಷ್ಟಿದೆ? ಮೊದಲು 22 ಇತ್ತು, ಈಗ 25 25 ಭಾಗಗಳು ಇದೆ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ಕಂಡೀಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ದ 395 ಆರ್ಟಿಕಲ್ಸ್, 8 ಶೆಡ್ಯೂಲ್ಸ್, 22 ಪಾರ್ಟ್ಸ್ ಇನ್ 1950. ಅಟ್ ಪ್ರೆಸೆಂಟ್
465 articles, 12 schedules and 25 articles. So, in this regard, because of this reason, Indian Constitution is going to be considered as one of the world's biggest or largest constitution, because no other country's constitution in the world having this much of articles, this much of schedules and this much of parts in their constitution. ಭಾರತದ ಸಂವಿಧಾನವನ್ನು ನಾವು ಬೃಹತ್ ಆದಂತಹ ವಿಶಾಲವಾದಂತಹ ಸಂವಿಧಾನ ಅಂತ ಕರಿತೇವೆ. ಯಾಕಾಗಿ ಅಂದರೆ ಇಂದು ನಮ್ಮ ಸಂವಿಧಾನದಲ್ಲಿ 465 ವಿಧಿಗಳಿದೆ, 12 ಪರಿಚ್ಛೇದಗಳಿದೆ, 25 ಭಾಗಗಳಿವೆ. ಗೊತ್ತಾಯ್ತಾ? ಇಷ್ಟೊಂದು ವಿಧಿಗಳನ್ನು, ಪರಿಚ್ಛೇದಗಳನ್ನು ಮತ್ತು ಭಾಗಗಳನ್ನು ವಿಶ್ವದ ಬೇರೆ ಯಾವುದೇ ಸಂವಿಧಾನ ಹೊಂದಿಲ್ಲ. ಹಾಗಾಗಿ ಭಾರತದ ಸಂವಿಧಾನವನ್ನು ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್, ವಿಶಾಲವಾದಂತಹ ಅಥವಾ ಬೃಹತ್ ಆದಂತಹ ಸಂವಿಧಾನ. ಸಂವಿಧಾನದ ಒಟ್ಟಾರೆ ಆಶಯಗಳೇನು, ಉದ್ದೇಶಗಳೇನು ಮತ್ತು ಮೌಲ್ಯಗಳೇನು ಅನ್ನೋದನ್ನ ನಮಗೆ ಪೂರ್ವಪೀಠಿಗೆ ತಿಳಿಸಿಕೊಡುತ್ತದೆ. ಆ ಎಲ್ಲ ಮೌಲ್ಯಗಳನ್ನ, ಉದ್ದೇಶಗಳನ್ನ ಮತ್ತು ಆದರ್ಶಗಳನ್ನ ನಮ್ಮ ಸಂವಿಧಾನದ ಪೂರ್ವಪೀಠಿಗೆ ಹೊಂದಿದೆ. ಗೊತ್ತಿದೆ ನಮಗೆ ಲಾಸ್ಟ್ ಕ್ಲಾಸಲ್ಲಿ ಪೂರ್ವಪೀಠಿಗೆ ಬಗ್ಗೆನೇ ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ, ಅದರ ಮಹತ್ವ ಏನು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಓಕೆ, ದ ನೆಕ್ಸ್ಟ್ ಪಾಯಿಂಟ್, ದ ನೆಕ್ಸ್ಟ್ ಕ್ಯಾರೆಕ್ಟರ್ feature of our Indian constitution is that fundamental rights. ಮೂಲಭೂತ ಹಕ್ಕುಗಳ ಪಟ್ಟಿ ಇದೆ. The list of fundamental rights is there in the Indian constitution. The part 3, article 14 to 32, article 14 to 32 are going to express about the 6 fundamental rights. 6 fundamental rights to its citizens. There are 6 fundamental rights are there in the Indian constitution, which are expressed under part 3 and articles 14 to 32 of our Indian Constitution. ಇಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿ ಇದೆ ನಮ್ಮ ಸಂವಿಧಾನದಲ್ಲಿ. ಅದು ನಮ್ಮ ಭಾರತದ ಸಂವಿಧಾನದ 3ನೇ ಭಾಗದ 14-32 ವಿಧಿಗಳು 6 ರೀತಿಯ ಮೂಲಭೂತ ಹಕ್ಕುಗಳನ್ನು ತನ್ನ ಪ್ರಜೆಗಳಿಗೆ ನೀಡಿದೆ. ಯಾವ್ಯಾವ ಮೂಲಭೂತ ಹಕ್ಕುಗಳನ್ನು ಅನ್ನೋದನ್ನ ನೆಕ್ಸ್ಟ್ ಆ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ನಾವು ನೋಡ್ತೇವೆ. ಓಕೆನಾ? ಆ 6 ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನಮ್ಮ ಸಂವಿಧಾನ ಒಳಗೊಂಡು ತನ್ನ ಎಲ್ಲ ಪ್ರಜೆಗಳಿಗೆ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅಂತಕ್ಕಂಥ ಅನ್ನೋದು ಸಹ ನಮ್ಮ
ಸಂವಿಧಾನದ ಒಂದು ಪ್ರಮುಖವಾದಂತಹ ಲಕ್ಷಣ. ಓಕೆ, ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ಹಿಯರ್ ದ ಪಾರ್ಟ್ 4A. ಪಾರ್ಟ್ 4A ಆರ್ಟಿಕಲ್ 51A is explains about 11 fundamental duties to its citizens. ಭಾರತದ ಸಂವಿಧಾನದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನಿದೆ ಅಂದರೆ ಮೂಲಭೂತ ಕರ್ತವ್ಯಗಳು. ಯಾವ ರೀತಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಅದೇ ರೀತಿ ಮೂಲಭೂತ ಹಕ್ಕುಗಳ ಕರ್ತವ್ಯಗಳನ್ನು ಸಹ ಕೇಳಿದೆ. ಯಾವ್ದಾವು ಅದರಲ್ಲಿ 11 ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಲಾಗಿದೆ. ಒಬ್ಬ ಭಾರತೀಯ ಪ್ರಜೆ ತನ್ನ ಹಕ್ಕುಗಳನ್ನು ಅನುಭವಿಸುವ ಜೊತೆಗೆ ಯಾವೆಲ್ಲ ಕರ್ತವ್ಯಗಳನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋದನ್ನ ಸಂವಿಧಾನ ಹೇಳಿದೆ. ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಲಾಗಿದೆ. ಓಕೆನಾ, ಈ ಮೂಲಭೂತ ಹಕ್ಕುಗಳು ಯಾವ್ಯಾವಿದೆ, 11 ಯಾವ್ಯಾವ ಮೂಲಭೂತ ಹಕ್ಕುಗಳು ಅನ್ನೋದನ್ನ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೇವೆ. ಅದು ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅವನ್ನ ಅಧ್ಯಯನ ಮಾಡಬೇಕಾದ್ರೆ ನೋಡ್ತೇವೆ. ಓಕೆನಾ, ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ directive principles of state policies. Here the constitution part 4, part 4 article 36 to 51, article 36 to 51 are going to explain about the directive principles of ಸ್ಟೇಟ್ ಪಾಲಿಸೀಸ್. ರಾಜಧೋರಣೆ ನಿರ್ದೇಶಕ ತತ್ವಗಳು ಸಂವಿಧಾನದ, ಭಾರತದ ಸಂವಿಧಾನದ 4ನೇ ಭಾಗ 36-56 ವಿಧಿಗಳು. ಯಾವ ವಿಧಿಗಳು? 36-56 ವಿಧಿಗಳು. ರಾಜಧೋರಣೆ ನಿರ್ದೇಶಕ ತತ್ವಗಳೇನು ಅನ್ನೋದನ್ನ ವಿವರಿಸುತ್ತೆ. ವಾಟ್ ಇಸ್ ಮೀನ್ ಬೈ ದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್? ದೀಸ್ ಪ್ರಿನ್ಸಿಪಲ್ಸ್ ಆರ್ ಗೋಯಿಂಗ್ ಟು ಡೈರೆಕ್ಟ್ ದ ಸ್ಟೇಟ್ ದಟ್ ಹೌ ದ governments are bring the social, economic and educational development in the country. How the backward classes, women section, labor class are going to protect it through the policies, that is by the government. So these are the directions are given by these principles to the states. Then what are the necessary steps the governments need to be taken for the overall development of every individual, socially, economically, politically? ರಾಜಧೋರಣೆ ನಿರ್ದೇಶಕ ತತ್ವಗಳು ಅಂದ್ರೇನು? ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ನಿರ್ದೇಶನವನ್ನು ರಾಜ್ಯ ಸರ್ಕಾರಗಳಿಗೆ ಈ ರಾಜಧೋರಣೆ ನಿರ್ದೇಶಕ ತತ್ವಗಳು ನೀಡಿವೆ. ಭಾರತದ ಸಂವಿಧಾನದಲ್ಲಿ 4ನೇ ಭಾಗದ 36-51 ವರೆಗಿನ ವಿಧಿಗಳು ರಾಜಧೋರಣೆ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಹಾಗಾಗಿ ರಾಜಧೋರಣೆ ನಿರ್ದೇಶಕ ತತ್ವಗಳು ಸಹ ಭಾರತದ ಸಂವಿಧಾನದ ಪ್ರಮುಖವಾದಂತಹ ಲಕ್ಷಣ ಆಗಿದೆ. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ 7. The 7th point is going to, the 7th point is that parliamentary form of government. Another point, 7th point, parliamentary form of government. Here the parliament is supreme here. Whatever the legislations are necessary for the country, the parliament is an authoritative constitutional institution, that is
going to form the legislations which are applicable to the applicable to all India, entire country. ಇಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಭಾರತದಲ್ಲಿ ಶಾಸನ ರೂಪಿಸತಕ್ಕಂತ ಅಧಿಕಾರ ಯಾರಿಗಿದೆ ಅಂದ್ರೆ ಸಂಸತ್ತಿಗಿದೆ, ಲೋಕಸಭೆ ಮತ್ತು ರಾಜ್ಯಸಭೆ. ಓಕೆನಾ? ಸಂಸತ್ತು, ಲೋಕಸಭೆ, ಲೋಕಸಭಾ ಅಂಡ್ ರಾಜ್ಯಸಭಾ, ರಾಜ್ಯಸಭಾ ಇಟ್ ಈಸ್ ಅಪರ್ ಹೌಸ್, ಇಟ್ ಈಸ್ ಲೋಯರ್ ಹೌಸ್. ರಾಜ್ಯಸಭೆಯನ್ನು ನಾವು ಮೇಲ್ಮನೆ ಅಂತ ಕರಿತೇವೆ, ಲೋಕಸಭೆಯನ್ನು ನಾವು ಕೆಳಮನೆ ಅಂತ ಕರಿತೇವೆ. ಇಡೀ ದೇಶಕ್ಕೆ ಅನ್ವಯವಾಗತಕ್ಕಂತಹ ಕಾನೂನುಗಳನ್ನು ರೂಪಿಸತಕ್ಕಂತಹ ಅಧಿಕಾರ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಸಂಸತ್ತಿದೆ. ಹಾಗೂ ದ ಗವರ್ನಮೆಂಟ್ ನೀಡ್ ಟು ವರ್ಕ್ ಇನ್ ಅಕಾರ್ಡಿಂಗ್ ಟು ದ ಪಾರ್ಲಿಮೆಂಟ್. ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಆರ್ ಗೋಯಿಂಗ್ ಟು ಕ್ವಶನ್ ದ ಗವರ್ನಮೆಂಟ್, ಕ್ವಶನ್ ದ ಆಕ್ಟಿವಿಟೀಸ್ ಆಫ್ ದ ಗವರ್ನಮೆಂಟ್, ಅಂಡ್ ದ ಪಾರ್ಲಿಮೆಂಟ್ ಗಿವ್ ದ ರೈಟ್ ಡೈರೆಕ್ಷನ್ ಟು ದ ಗವರ್ನಮೆಂಟ್ ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಇಲ್ಲಿ ಸಂಸತ್ತಿಗೆ ಎಂಥ ಅಧಿಕಾರ ಇದೆ ಅಂದರೆ ಸರ್ಕಾರವನ್ನು ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ಇದೆ ಸರ್ಕಾರ ಸಂಸತ್ತಿಗೆ. ಹಾಗೂ ಸರ್ಕಾರವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತೆ ಮಾಡತಕ್ಕಂತಹ ಕೆಲಸವನ್ನು ಪಾರ್ಲಿಮೆಂಟ್ ಮಾಡುತ್ತೆ. ಸರ್ಕಾರ ಯಾವುದಕ್ಕೆ ಜವಾಬ್ದಾರಿ ಅಥವಾ ಕಾರ್ಯನಿರ್ವಹಿಸಬೇಕು ಅಂತ ಅಂದರೆ ಸಂಸತ್ತಿಗೆ. ದ ಗವರ್ನಮೆಂಟ್ ನೀಡ್ ಟು ಬಿ ರೆಸ್ಪಾನ್ಸಿಬಲ್ ಟು ದ ಗವರ್ನಮೆಂಟ್, ಆನ್ಸರಬಲ್ ಟು ದ ಪಾರ್ಲಿಮೆಂಟ್, ಸಾರಿ ಗಿಟ್ ಟು ದ ಆನ್ಸರಬಲ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಅಂಡ್ ಆನ್ಸರಬಲ್ ಟು ದ ಪಾರ್ಲಿಮೆಂಟ್. ಸಂಸತ್ತಿಗೆ ಆನ್ಸರಬಲ್ ಗವರ್ನಮೆಂಟ್, ಅರ್ಥ ಆಯ್ತಾ? ಸಂಸತ್ತು ಸರ್ಕಾರವನ್ನು ಪ್ರಶ್ನೆ ಮಾಡತಕ್ಕಂತಹ ಹಾಗೂ ಇಡೀ ದೇಶಕ್ಕೆ ಅನ್ವಯ ಆಗ್ತಕ್ಕಂತಹ ಶಾಸ್ತ್ರಗಳನ್ನು ರೂಪಿಸತಕ್ಕಂತಹ ಅಧಿಕಾರವನ್ನು ಹೊಂದಿದೆ. ಹಾಗಾಗಿ ಭಾರತದಲ್ಲಿ ಯಾರು ಸುಪ್ರೀಮ್? ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಇಸ್ ದೇರ್ ಅಂಡ್ ದ ಪಾರ್ಲಿಮೆಂಟ್ ಇಸ್ ಸುಪ್ರೀಮ್ ಹಿಯರ್. ಓಕೆ, ಅಂಡ್ ಅನದರ್ ಒನ್ ಫೆಡರಲ್ ಫೀಚರ್ಸ್. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಹ್ಯಾವಿಂಗ್ ಎನ್ ಫೆಡರಲ್ ಸ್ಟ್ರಕ್ಚರ್. The Indian political system is a federal in structure. Federal structure with a unitary elements, unitary features. Here, the political system of the country is federal structure. We are saying here, union government, union and state governments, union and state governments, but whereas in unitary, central government is a powerful area, central government is powerful, okay, central government is utmost power in, and the states need to be obey the orders of the central government. Central government having power on all states here. Now we know that the distribution of power is also here. The distribution of power is also here. The federalist, statist and concurrentist is there. Ille okuta vyavasthe namma samyukta vyavasthe ide, okuta vyavasthe annadu. Hagu okuta vyavasthe hagide andre ಏಕಾತ್ಮಕ ಲಕ್ಷಣಗಳನ್ನು ಸಹ ಹೊಂದಿದೆ. ಯಾಕಾಗಿ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ ಅಂದರೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇದೆ, ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇಲ್ಲ ಇಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇದೆ. ಆದರೆ ಕೇಂದ್ರ ಸರ್ಕಾರ ತುಂಬ ಪವರ್ಫುಲ್ ಆಗಿದೆ. ಓಕೆ, ರಾಜ್ಯಗಳ ಮೇಲೆ ನಿಯಂತ್ರಣವನ್ನು ಯಾರು ಹೊಂದಿದೆ ನಮ್ಮಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ಹೊಂದಿದೆ. ಹಾಗೆ ಅಧಿಕಾರ ವಿಭಜನೆ ಅಂದರೆ ಫೆಡರಲ್ ಇದಕ್ಕೆ ಬಂದಾಗ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲ, ಕೆಲವೊಂದು ವಿಷಯಗಳಲ್ಲಿ ಶಾಸನ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ರೆ ರಾಜ್ಯ ಸರ್ಕಾರಕ್ಕೂ ಇದೆ. ಹಾಗೇನೆ ಕೆಲವೊಂದು ವಿಷಯಗಳನ್ನ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ನಿರ್ವಹಿಸತಕ್ಕಂತಹ ಲಕ್ಷಣ ಹೊಂದಿದೆ. ಹಾಗಾಗಿ ಫೆಡರಲ್ ಸ್ಟ್ರಕ್ಚರ್ ಇದೆ, ಹಾಗೇನೆ ಅದು ಯುನಿಟರಿ ಫೀಚರ್ ಸಹ ಆಗಿದೆ. ಸಂಯುಕ್ತ ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ಲಕ್ಷಣಗಳು ಎರಡನ್ನೂ ಹೊಂದಿದೆ ನಮ್ಮ ರಾಜಕೀಯ ವ್ಯವಸ್ಥೆ. ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಅವರ್ ಇಂಡಿಯನ್ constitution. Next, another important point is that 9th one, independent judiciary.
9 point independent judiciary. So here the judiciary is going to work independently. It is not part to, or the governments are not having any authority to control the judiciary. Judiciary is not under control any state governments or any central government. The decisions of the judiciary are independent, and the judiciary is going to work independently without any external interference. And the judiciary is also having the power of judicial review. Whatever the decisions taken by the government through the legislations and activities of the executive are going to evaluate and examine by the judiciary. That is called the judicial review. Judicial review. ಇಲ್ಲಿ ಸರ್ಕಾರಕ್ಕೆ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ನಮ್ಮ ದೇಶದಲ್ಲಿ ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ನ್ಯಾಯಾಂಗದ ಕಾರ್ಯಚಟುವಟಿಕೆಗಳ ಮೇಲೆ ಯಾರ ಹಸ್ತಕ್ಷೇಪವೂ ಇಲ್ಲ, ಮತ್ತು ಸರ್ಕಾರ ಅದನ್ನ ನಿಯಂತ್ರಣ ಮಾಡುವುದಿಲ್ಲ. ಯಾಕೆಂದ್ರೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿದೆ, ಹಾಗೂ ಶಾಸಕಾಂಗ ಮಾಡ್ತಕ್ಕಂಥ ಕಾರ್ಯಗಳನ್ನ ಶಾಸಕಾಂಗ ಮಾಡ್ತಕ್ಕಂಥ ಶಾಸನಗಳನ್ನ ಕಾರ್ಯಾಂಗ ನಿರ್ವಹಿಸತಕ್ಕಂಥ ಕಾರ್ಯಗಳನ್ನ ಸಂವಿಧಾನ ಬದ್ಧವಾಗಿವೆಯೇ ಇಲ್ಲವೇ ಅನ್ನುವಂತಹ ನ್ಯಾಯಿಕ ವಿಮರ್ಶೆ. ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಿಕ ವಿಮರ್ಶೆ. ನ್ಯಾಯಿಕ ವಿಮರ್ಶೆಯನ್ನು ಮಾಡ್ತಕ್ಕಂತಹ ಅಧಿಕಾರ ನ್ಯಾಯಾಂಗಕ್ಕೆ. ಹಾಗಾಗಿ ನ್ಯಾಯಾಂಗ ಯಾವ ರೀತಿ ಕೆಲಸ ನಿರ್ವಹಿಸುತ್ತಪ್ಪ ಭಾರತದಲ್ಲಿ ಅಂತಂದ್ರೆ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. Attain 18 years of age.
in case of age is going to provide voting power without any discrimination. ಸಾರ್ವತ್ರಿಕ ವಯಸ್ಕ ಮತದಾರ ಪದ್ಧತಿ ವಿರೋಧ ಮಾಡಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾರ ಪದ್ಧತಿ 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬರಿಗೂ ಮತದಾನ ಮಾಡತಕ್ಕಂತ ಹಕ್ಕನ್ನು ನೀಡಲಾಗಿದೆ. 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬರಿಗೂ ಯಾವುದೇ ತಾರತಮ್ಯಗಳಿಲ್ಲದೆ ಮತದಾನವನ್ನು ಮಾಡತಕ್ಕಂತಹ ಹಕ್ಕನ್ನು ನೀಡಲಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಒನ್, ಪಂಚಾಯತ್ ಸಿಸ್ಟಮ್. ಸಿ, the power is distributed between the centralization, the decentralization of power. The panchayat concept is that it is going to decentralize the power. The power is not going to centralize only in the center, it is going to be distributed. For this purpose, the panchayat system, rural and urban, rural and urban panchayat ದೇಶದಲ್ಲಿ ಜಾರಿಗೆ ತರಲಾಗಿದೆ ಸಂವಿಧಾನಾತ್ಮಕವಾಗಿ. ಯಾಕೆ ರೂರಲ್ ಅಲ್ಲಿ ಗೊತ್ತಿದೆ, ರೂರಲ್ ಅಲ್ಲಿ ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ನೆಕ್ಸ್ಟ್ ಜಿಲ್ಲಾ ಪಂಚಾಯತ್. ಓಕೆ, ಇನ್ನು ಅರ್ಬನ್ ಪುರಸಭೆ, ನಗರಸಭಾ, ಮಹಾನಗರ ಪಾಲಿಕೆ. ಸೊ ಮಹಾನಗರ ಪಾಲಿಕೆ, ಹಿಯರ್ ದ ಪವರ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ರೂರಲ್ ಅಂಡ್ ಅರ್ಬನ್ ಪಂಚಾಯತ್ ಸಿಸ್ಟಮ್. ಇನ್ ರೂರಲ್ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಅರ್ಬನ್ ಲೋಕಲ್ ಬಾಡೀಸ್, ದಿಸ್ ಇಸ್ ಕಾಲ್ಡ್ ದ ಲೋಕಲ್ ಬಾಡೀಸ್. ಪುರಸಭಾ, ನಗರಸಭಾ ಅಂಡ್ ಮಹಾನಗರ ಪಾಲಿಕೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಒನ್, ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿ, ಅಕಾರ್ಡಿಂಗ್ ಟು ಚೇಂಜಿಂಗ್ ಸರ್ಕಮ್‌ಸ್ಟಾನ್ಸಸ್ ಅಂಡ್ ದ ಡಿಮಾಂಡ್, ದ ಕಾನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಬಿ ಅಮೆಂಡ್ಮೆಂಟ್. So, in our Indian Constitution, there are some provisions are there which is allow the amendment for the amendment to the Constitution. ಬದಲಾದಂತಹ ವ್ಯವಸ್ಥೆಗೆ ಅನುಗುಣವಾಗಿ ಭಾರತದ ಸಂವಿಧಾನವನ್ನು ಸಹ ತಿದ್ದುಪಡಿ ಮಾಡ್ತಕ್ಕಂಥ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ ಮಾಡ್ತಕ್ಕಂಥ ಬದಲಾದಂತಹ ಸನ್ನಿವೇಶಗಳಿಗೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥ ಅವಕಾಶ ಇದೆ ನಮ್ಮ ದೇಶದಲ್ಲಿ. ಸಂವಿಧಾನ ಅದಕ್ಕೆ ಪ್ರಾವಿಷನ್ ಅವಕಾಶವನ್ನು ಸಹ ಕಲ್ಪಿಸಿ ಕೊಟ್ಟಿದೆ. ದ ನೆಕ್ಸ್ಟ್ ಒನ್, ಆಲ್ ಇಂಡಿಯಾ ಸರ್ವಿಸಸ್. ಆಲ್ ಇಂಡಿಯಾ ಸರ್ವಿಸಸ್, ದ ಕಾನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಕ್ರಿಯೇಷನ್ ಫಾರ್ ದ ಆಲ್ ಇಂಡಿಯಾ ಸರ್ವಿಸಸ್, IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಸೊ ದೀಸ್ ತ್ರೀ ಸರ್ವಿಸಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ಡ್ ಆಸ್ ಆಲ್ ಇಂಡಿಯಾ ಸರ್ವಿಸಸ್. ಅಖಿಲ ಭಾರತ ಸೇವೆಗಳು, ಅಖಿಲ ಭಾರತ ಸೇವೆಗಳು, ಭಾರತದ ಸಂವಿಧಾನ ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗತಕ್ಕಂಥ ಸೇವೆಗಳನ್ನು ಸ್ಥಾಪಿಸುವ ಮಾಡುವ ಉದ್ದೇಶದಿಂದ ಅಖಿಲ ಭಾರತ ಸೇವೆಗಳ ಸ್ಥಾಪನೆಗೆ ಅವಕಾಶವನ್ನು ಕೊಟ್ಟಿದೆ. ಅದರಲ್ಲಿ ಅಖಿಲ ಭಾರತ ಸೇವೆಗಳಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಆಡಳಿತ ಸೇವೆ. ಅಂಡ್ ದ ನೆಕ್ಸ್ಟ್ ಒನ್, ಡಿವಿಷನ್ ಆಫ್ ಪವರ್. ಡಿವಿಷನ್ ಆಫ್ ಪವರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಡಿವಿಷನ್ ಆಫ್ ಪವರ್. ದ ಪವರ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಲೆಜಿಸ್ಲೇಚರ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಆ್ಯಂಡ್ ಜುಡಿಷಿಯರಿ. ಸೊ ದ ಪವರ್ ಇಸ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟೆಡ್ ಇಯರ್ ಬಿಟ್ವೀನ್ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್. ಅಧಿಕಾರ ವಿಭಜನೆ, ಅಧಿಕಾರ ವಿಭಜನೆ ಹೇಗಾಗಿದೆ? ಶಾಸಕಾಂಗ ಕಾಯಂ ಮತ್ತು ನ್ಯಾಯಾಂಗಗಳ ಮಧ್ಯೆ ಅಧಿಕಾರವನ್ನು ನಾವು ವಿಭಜನೆಯನ್ನು ಮಾಡಿದ್ದೇವೆ. ಸೊ
dear students, these are the important features or characteristics of our Indian constitution. In the next class, we are going to continue our discussion on this topic. Thank you very much.